ಹೇಗಿದ್ದೀರಾ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರೇ? ಚೆನ್ನಾಗಿರ್ತೀರ. ತಮ್ಮಂಥ ಪೊಲೀಸ್ ಆಫೀಸರ್ ಚೆನ್ನಾಗಿರಬೇಕು. ಭಾಳ ಖುಷಿಯಾಗುತ್ತೆ ತಾವು ಚೆನ್ನಾಗಿರೋದು ನೋಡಿ. ನನಗೆ ಇನ್ನೊಂದು ಆಸೆ ಇದೆ, ಅದನ್ನು ದಯವಿಟ್ಟು ಪೂರೈಸಿ. ನೀವು ರಾಜಕೀಯಕ್ಕೆ ಬರಬೇಕು. ನಿಮ್ಮಂಥ ಪೊಲೀಸ್ ಆಫೀಸರ್ ಯಾರಿಗೋ ಯಾರು ಜನರಿಗೋಸ್ಕರ ಪ್ರಾಣ ಕೊಡೋಕ್ಕೆ ರೆಡಿಯಾಗಿರ್ತೀರೋ, ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ನಿಮ್ಮಂಥ ರಾಜಕೀಯಕ್ಕೆ ಬಂದರೆ ಜನ್ರಿಗೆ ಮಾಡ್ತೀರಾ, ದೇಶಕ್ಕೆ ಅಥವಾ ರಾಜ್ಯಕ್ಕೆ ಮಾಡ್ತೀರಾ? ಇದು ನಾನು ಭಾಳ ಖುಷಿ ಪಡೋದು. ಆಮೇಲೆ ಎಲೆಕ್ಷನ್ ಬರ್ತಾಯಿದೆ, ನಿಮ್ಗೆ ಗೊತ್ತು ಎಲೆಕ್ಷನ್ ಟೈಮಲ್ಲಿ ಬೋಗಸ್ ವರ್ಸ್ ನಡೀತದೆ. ನಿಮಗೆ ಇವಾಗ ರಿಟೈರ್ಮೆಂಟ್ ಆಗಿದ್ದರೂ ನೀವು ಅವತ್ತು ಒಂದು ದಿನ ಕೆಲಸ ಮಾಡಬೇಕು. ಮತ್ತು ನೀವು ಪೊಲೀಸ್ ಡ್ರೆಸ್ ಹಾಕ್ಕೊಂಡು, ನಿಮ್ಗೆ ಅಧಿಕಾರ ಇದೆ ಪೊಲೀಸ್ ಡ್ರೆಸ್ ಹಾಕ್ಬೋದು, ಹಾಕ್ಬಿಟ್ಟು ಅವತ್ತು ಈ ಬೋಗಸ್ ವೋಟ್ ಹಾಕೋನ್ನೆಲ್ಲ ಎನ್ಕೌಂಟ್ರ್ ಮಾಡಬೇಕು ಅಂತ ನನ್ನ ಆಸೆ. ಎನ್ಕೌಂಟ್ರ್ ಮಾಡ್ತೀರಾ? ಯಾಕಂದರೆ ಬೋಗಸ್ ವೋಟ್ ಹಾಕೋದ್ರಿಂದ ದೇಶ, ರಾಜ್ಯ ಅಥವಾ ಜನರಿಗೆ ಆಳ ತೊಂದರೆ ಆಗುತ್ತೆ. ಅಂಥವ್ರು ಬದುಕಬೇಕಾ? ಹೆಚ್ಚಿನ ರೌಡಿಗಳು ಎನ್ಕೌಂಟ್ರ್ ಮಾಡಿದ್ದೀರಾ? ಎಂತೆಂಥ ರೌಡಿಗಳು ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದೀರಾ? ಇದು ಯಾವ ಲೆಕ್ಕಕ್ಕೆ? ಆಮೇಲೆ ಡೆಡ್ಲಿ ಸೋಮ ಡೆಡ್ಲಿ ಸಮಾವೇಶಕ್ಕೆ ಬಂದಾಗ ಭಾಳಕ್ಕೊಂದು ಅವಕಾಶ ಮಾಡಿಕೊಟ್ರಿ. ಭಾಳ ಥರ ಬಿಡ್ತಾರೆ ರೌಡಿಗಳಿಗೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀರ ನೀವು? ಅವ್ರು ಬಾಳಬೇಕು, ಅವ್ರು ಬದಲಾಗಬೇಕು, ಅವ್ರಿಗೆ ಅರ್ಥ ಆಗಬೇಕು. ರೌಡಿಸಮ್ ಕೊನೆ ಅಲ್ಲ, ರೌಡಿಸಮ್ಮಿಂದ ನೆಮ್ಮದಿ ಇಲ್ಲ, ಜೀವನ ಇಲ್ಲ. ತಿದ್ಕೊಂಡು ಮತ್ತೆ ಹೊಸ ಜೀವನ ಶುರು ಮಾಡಬೇಕು ರೌಡಿಸಮ್ ಬಿಟ್ಟು. ಇದೆಲ್ಲ ಅವಕಾಶಗಳು ನೀವು ಮಾಡಿಕೊಟ್ಟಿದ್ದೀರ ಎಷ್ಟೋ ರೌಡಿಗಳಿಗೆ. ಹಂಗೆ ಮಾಡಿಕೊಡ್ಬೇಕು. ಇನ್ನೂ ಎಲ್ಲ ಪೊಲೀಸ್ ಆಫೀಸರು ಯಾರ್ಯಾರು ರೌಡಿಗಳು ಬದುಕಬೇಕು ಅಂತ ಆಸೆ ಪಡ್ತಾರೆ, ಹೊಸ ಜೀವನ ಶುರು ಮಾಡಬೇಕು ಅಂತ ಆಸೆ ಪಡ್ತಾರೋ, ಯಾರ್ಯಾರು ರೌಡಿಸಮ್ ಬೇಡ ಸಾಕಪ್ಪ ಅಂತಿರ್ತಾರೆ, ಅಂಥವ್ರಿಗೆ ಬದುಕೋ ಅವಕಾಶ ಮಾಡಿಕೊಡ್ಬೇಕು. ಹಳೆ ಕೇಸ್ಗಳೆಲ್ಲ ತೆಗೆದುಬಿಟ್ಟು ಮತ್ತೆ ಅವ್ರಿಗೆ ತೊಂದರೆ ಕೊಟ್ಕೊಡು. ಅವ್ರು ಬದಲಾಗ್ತೀನಿ ಅಂದರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟ್ ಎಲ್ಲ ಪೊಲೀಸ್ ಆಫೀಸರ್ಗೆ. ಯಾರಿಗೂ ರೌಡಿಸಮ್ಮಲ್ಲಿ ನೆಮ್ಮದಿ ಇದೆ ಅಂತ ಯಾರೂ ಬರೋಲ್ಲ, ನೆಮ್ಮದಿ ಸಿಗುತ್ತೆ ಅಂತ ಬರೋಲ್ಲ, ದುಡ್ಡುಗೋಸ್ಕರ ಬರೋಲ್ಲ, ಅಕಸ್ಮಾತಾಗಿ ರೌಡಿಗಳು ಆಗ್ಬಿಡ್ತಾರೆ. ಅದಾದಮೇಲೆ ಅದರಿಂದ ಆಚೆ ಬರೋಕ್ಕೆ ನೀವುಗಳು ಪೊಲೀಸವರಿದ್ದರೆ ತುಂಬ ಸುಲಭ. ತಾವು ಅವ್ರಿಗೆ ಮೋಟಿವೇಟ್ ಮಾಡಬೇಕು, ನೋಡಿ ರೌಡಿಸಮ್ ಬಿಟ್ಟು ಹೊಸ ಜೀವನ ಶುರು ಮಾಡಿ ಅಂತ. ಇದು ನೀವು ಮಾಡಬೇಕು ಅಂತ ಆಸೆ ಪಡ್ತೀನಿ. ಬೈ ಫ್ರಮ್ ಯ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.